ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಏನು ಬೇ ಚಪ್ಪಲ್ ಫುಲ್ ರೆಡಿ ಮಾಡಿ ಇಟ್ಬಿಟ್ಟಿಲ್ಲ ಚಪ್ಪಲ್ ಬೆಳಗ್ಗೆ. ನಾ ಗುಡಿಗೋಗಿ ಬರ್ತೇನೆ ಬೇ, ಗುಡಿಗೋಗಿ ಅವಲ್ಲ. ನೀ ಯಾಕೆ ಮಾಡಿ ಮುಚ್ಕೊಳ್ತೀಯ? ದುಸ ಮುಚ್ಕೊಳ್ತೀವ ಕ್ಯಾಮ್ರಾದ ಬರ್ತೇನೆ ಅಂತ ಮುಚ್ಕೊಳ್ತೀವ. ಬರ್ತೀಯ ಆಕೆ. ಎಲ್ಲದಿಲ್ಲ ಐದು ನಿಮಿಷ ಬಿಟ್ಬಿಡ್ಲು ನೀಗ ಬಿಡ್ಲು ಐದು ನಿಮಿಷ ಬಿಟ್ಬಿಡ್ಲ. ಆಯ್ತು ಆಗ ಹೇಳಿ ಇಟ್ಟೇನಿ ಅಂದ್ರೆ ನಾವು ಐದು ನಿಮಿಷ ಬಿಟ್ಟು ಬಿಡೋಣ ನಾನು. ಐದು ನಿಮಿಷ ಬಿಟ್ಟು ಬಿಟ್ಟರು ನಾಳೆ ಹೋಗಿ ಐದು ನಿಮಿಷ ಆದ್ಮ್ಯಾಗ ಬರೋ. ನಾವು ನುಗ್ಗಿಕೇರಿ ಹೋಗುವ ಗುಡಿದ ಭಾಳ ಸತ್ತಾಯ್ತ ಗುಡಿದ ಅದಕ್ಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ಹೇಳತ್ತೀನಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ಹೇಳ್ತೀನಿ, ಅದ್ರ ಹಿಸ್ಟ್ರಿ ಏನಂತಂದು ಎಲ್ಲ ಹೇಳ್ತೀನಿ. ನಮ್ಮ ಧಾರವಾಡ ಇಷ್ಟು ರೀಯೂನಿಯನ್ ಆಗೋದು ಯಾವಾಗಂತಂದರೆ ಪ್ರತಿ ಶನಿವಾರ ನುಗ್ಗಿಕೇರಿ ಒಳಗೆ. ಯಾಕೆ ಹೇಳ, ನಾವಿಲ್ಲಿ ಬೇರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋದ್ರು ಅಂತಿಕೋ, ಅಲ್ಲಿ ನಮ್ಮ ಕಾಲೇಜ್ ಫ್ರೆಂಡ್ಸು ಸಿಗ್ತಾರೆ, ಎಲ್ಲ ದೋಸ್ತರು ಬಂದೇ ಬಿಟ್ಟಿರ್ತಾರೆ ಆಲ್ಮೋಸ್ಟ್. ಏನೇನು ಟ್ರಾಫಿಕ್ ರೂಲ್ಸ್ ಚೇಂಜ್ ಮಾಡಿರಲ್ಲ, ಎಲ್ಲ ರೈಟ್ ಸೈಡ್ ಹೊಂಟಾರೆ, ಲೆಫ್ಟ್ ಸೈಡ್ ಬರಕತ್ತಾರ. ಏನೋ ಡಿ ಜೆ ಇದ್ದಂಗೆ ಐತಿ ಅವ, ನಾವು ಎಷ್ಟು ಗಣಪತಿ ಹಬ್ಬಕ್ಕೆ ಇದನ್ನ ಮಾಡೇ ಐತಿ ಸಾಕು. ಅಲ್ಲಿ ನಿಂತೀವಿ ಅಂದ್ರೆ ಮುಗೋದ್ ನಾವು, ಅದಕ್ಕೆ ಅದರದಾಗ ಮುಕೊಂಡ್ಬಿಡ್ತೇವೆ. ಇಲ್ಲಿ ಲೇಟಾಗಿ ಹೋಗ್ಬೋದು, ಬಟ್ ಲೇಟಾದ್ರೆ ಫುಲ್ ಕತ್ಲಾಗ್ಬಿಡ್ತೈತಿ, ಮತ್ತು ಗದ್ದೂ ಜಾಸ್ತಿ ಆಕೈತಿ. ಬೇಡ ಈಗ ಹೋದ್ರೆ ತಂದು ಅದ್ರಾಗ ದಳದಿ ಹೊಂಟಿದ್ದು. ನಾವು ಮೇನ್ ರೀಸನ್ ಏನಂದ್ರೆ ಆರ್ ಸಿ ಬಿ ಮ್ಯಾಚ್ ಸಂಜೆಗೆ ಹೋದ ಮ್ಯಾಚ ಅಂತೂ ಜಿ ಟಿದವ್ರಿಗೆ ಮುಟ್ಟು ನೋಡ್ಕೊಳಂಗೆ ಹೊಡೆದಾರೆ. ಈ ಸಲ ಏನು ಮಾಡ್ತಾರೆ ನೋಡೋಣ ಅಂತ ಏನೋ ಜುಗಾಡ್ ಮಾಡಿ ಮೈಕ್ ಸೆಟಪ್ ಮಾಡ್ಕೊಂಡು ಬಂದೇನಿ. ಕರೆನು ಗೊತ್ತಿಲ್ಲ ಹೆಂಗೆ ಕೇಳ್ಸಕತ್ತಿದ ಅಂತೇಳಿ, ಅದಕ್ಕಂದ್ರೆ ಇಲ್ಲಿ ಗಾಳಿನೇ ಇರ್ತೈತೆ ಭಾಳ. ಅವನು ಬಡಿತೈತಿ ಗೊಬ್ಬರದಾಗ ಇನ್ಬಿಲ್ಡ್ ಮೈಕ್ ಇತ್ತು, ಅದ್ರೊಳಗೆ ಮಾಡ್ಬೋದ, ಬಟ್ ನೀವು ಅನೌನ್ಸ್ ಮಾಡೋಕೆ ಬರೋಂಗಿಲ್ಲ, ಅದು ಎಡಿಟ್ ಮಾಡ್ಬೇಕಾದ್ರೆ. ಅದಕ್ಕೆ ಸಪ್ರೇಟ್ ಇತ್ತಂದ್ರೆ ಚಲೋ ಆಕೈತಂತ. ಅಲ್ಲ ಮುಂದೆ ಪುಕ್ಸೆಟ್ ಅಲ್ಲ ಪುಕ್ಸೆಟ್ ತಿಂದು ಹೋಗಿದ್ದ ಅನ್ನೋದನ್ನ ಸ್ಕ್ರಿಪ್ಟೆಡ್. ಅಯ್ಯೋ ಅಕ್ಕೋಬೇಡ ಇಲ್ಲ ಇವೆಲ್ಲ ಸಂಬಂಧ ಹೋಗ್ತಾ ಇಲ್ಲ.
ಇಲ್ಲೇ ಒಳಗೊಡಿನ್ಲಿ, ಇಲ್ಲೇ ಒಳಗೊಡಿನ ಆಮೇಲೆ ರೊಕ್ಕ ನಾವು ಕೇಳಿ ನಡೀಲೇ ಓಡಿ ಅಲ್ಲಿ ಕೊಕ್ಕಿಲಿ ನಮ್ ಜೊತೆ ಬಾ ಅಂದ್ರೆ ಬರಂಗಿಲ್ಲ, ಯಾರ ಜೊತೆ ಕರ್ದಿಲ್ಲ ಅಂತ ಲೌಡೆ ತೂ ಸಮಜ ತೂ ಸಮಜ ನೀ ನಾ ಚೈತ ಸ್ಟಾಕ್ ಆಗ ನೀಡ್ಲಿ ಸಂಜೆ ಏನ್ ಮಾಡತ್ತಾನ್ಲಿ ಯಾರು ಕರ್ಕೊಂಡು ಏನ್ಲಿ ಅಂತ ನೋಡಿಲಿ ಎಲ್ಲಾರು ಗ್ರೂಪ್ನಾಗ ಇಂತ ಬರ್ತಾರ, ನಾವು ಕರೆದ್ರೆ ಬರಂಗಿಲ್ಲ, ಹುಡುಗಿಯರ ಕರೆದ್ರೆ ಪಟ್ಟಣ ಹೊಡೋಕಾರ ಮಗಾನೇ ಅಲ್ಲ. ಈಗ ನಾವು ಹೊಂಟಿದ್ದ ಧಾರವಾಡದಾಗ ಇರೋ ನುಗ್ಗಿಕೆರೆ, ನುಗ್ಗಿಕೆರೆ ಟೆಂಪಲ್. ಇದೊಂದು ಹೆಂಗೆ ಹೇಳ, ಧಾರವಾಡದ ನುಗ್ಗಿಕೆರೆ ಟೆಂಪಲ್ ಡೆಸ್ಟಿನೇಷನ್ ಹೆಂಗೆ ಹೇಳ, ಎಲ್ಲರೂ ಬಂದು ಹೋಗತ್ತಾರೆ ಆ ಡೆಸ್ಟಿನೇಷನಿಗೆ. ಶನಿವಾರ ಆಯ್ತಾರ ಅಂತ ಕೇಳಕ್ಕೆ ಹೋಗ್ಬೇಡ, ಈಗ ಇಲ್ಲಿ ನೀವು ನೋಡತ್ತಿರಲ್ಲ ಎಷ್ಟೊಂದು ಜನ ಇದ್ರಾಗ 99% ಜನ ಅಲ್ಲೇ ಹೊಂಟಾರ ನುಗ್ಗಿಕೆರೆ. ಎದಕ್ಕಂದ್ರೆ ಪ್ರತಿ ಶನಿವಾರ ಹೋಗಿ ದರ್ಶನ ತೊಗೊಂಡೇ ತೊಗೋತೇವೆ. ನಾ ಅಂತೂ ನಾ ಧಾರವಾಡದಾಗ ಇದ್ದಂದ್ರೆ ಮಿಸ್ ಮಾಡೋಂಗಿಲ್ಲ. ನಾವು ಶನಿವಾರ ಆಯ್ತಾರೆ, ವಾರ ಸಿಗಲಾರ ದೋಸ್ರೆ ಶನಿವಾರ ಸಿಗ್ತಾರೆ ನಮಗೆ, ಶನಿವಾರ ನಾವು ಹೋಗ್ತೀವಿ. ಶನಿವಾರ ಇಷ್ಟು ಸೇರಿ ಒಂದು 7-8 ಜನ, ಈಗ ಎಲ್ಲರೂ ಇಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ ಹೋಗ್ಯಾರ. ಅದಕ್ಕೆ ನಾವು 3 ಜನ ಬಂದೀವಿ. ಆ ಗುಡಿ ಹಿಸ್ಟ್ರಿ ಏನಂದ್ರೆ, ಅವಾಗಿನ ಕಾಲದಾಗ ಅಭಿಮನ್ಯುವ್ರ ಮಗ ಪರೀಕ್ಷಿತ್ ಮಹಾರಾಜರು ಅದಾರಲ್ಲ, ಅವ್ರು ಬೇಟೆಯಾಡಕ್ಕಂತಂದು ಕಾಡಿಗೆ ಹೋಗಿರ್ತಾರೆ. ಕಾಡಿಗೆ ಹೋದಾಗ ಅವರಿಗೆ ಬಾಯಾರಿಕೆ ಆಗಿರ್ತೈತಿ. ಅದಕ್ಕೆ ಅಲ್ಲೇ ಒಂದು ಋಷಿಮುನಿಯವರು ತಪಸ್ಸಿಗೆ ಬಂದಿರ್ತಾರೆ. ಅವ್ರ ಕಡೆ ಹೋಗಿ ಏನದು ಹಿಂಗೆ ಬಾಯಾರಿಕೆ ಆಗತೈತಿ, ನೀರು ಕೊಡ್ರಿ ಅಂತ ನೀರು ಕೇಳ್ತಾರೆ ಅವ್ರೆ. ಬಟ್ ಅವ್ರು ತಪಸ್ಸಿಗೆ ಕುಂದಿದ್ರಿಂದ ತಪಸ್ಸು ಮುರಿತೈತಿ ಅಂತಂದು ಹೇಳಿ ಅವ್ರು ಮಾತಾಡೋಕೆ ಹೋಗಂಗಿಲ್ಲ. ಆದಷ್ಟು ಒಂದು ಪರಿಷತ್ ಮಹಾರಾಜರದಲ್ಲ, ಅಲ್ಲಿ ಒಂದು ಸತ್ತಿದ್ದ ಹಾವನ್ನು ತೊಗೊಂಡು ಅವ್ರ ಕೊಳ್ಳಿಗೆ ಹಾಕಿ ಹೋಗ್ಬಿಡ್ತಾರೆ. ಆ ಋಷಿ ಮುನಿಯವರು ಮಗ ಬರ್ತಾನೆ, ಮಗ ಬಂದು ನೋಡ್ತಾನಿದ್ದೀನಿ ಯಾರು ಹಾಕ್ಯಾರ ಅಂತಂದು ಹೇಳಿ ಪರಿಷತ್ ಮಹಾರಾಜರಿಗೆ ಒಂದು ಶಾಪ ಕೊಡ್ತಾನೆ. ಏನಂದರೆ ನಿಮ್ಮ ತರ್ಷಕ ಸರ್ಪದಿಂದ ನಿಮ್ಗೆ ಸಾವಾಗಲಿ ಅಂತಂದು ಹೇಳಿ ಆ ಸಾವಾಗಲಿ ಅಂತಂದು ಬರ್ತೈತಿ. ಬಟ್ ಪರಿಷತ್ ಮಹಾರಾಜರಿಗೆ ಅವ್ರ ಶಾಪ ಕೊಟ್ಟಂಗನ ಅವ್ರು ಇದರಿಂದ್ರೆ ಹಾವಿಂದ್ರೆ ಅವರಿಗೆ ಅವ್ರ ಸಾವನ್ನಪ್ತಾರೆ. ಸಾವನ್ ಅಪ್ಪಿದ ಮ್ಯಾಗ ಪರಿಷತ್ ಮಹಾರಾಜರ ಮಗ ಬರ್ತಾನಲ್ಲ, ಅವ್ರು ಯಾರು ಅಭಿಮನ್ಯವ್ರ ಮೊಮ್ಮಗ, ಅವ್ರು ಯಾರು ಜನಮೇಜಯ ರಾಜ ಅವ್ರು. ಮತ್ತು ಆಮೇಲೆ ಹಿಂಗೆ ನಮ್ಮ ಅಪ್ಪಗೆ ಹಿಂಗೆ ಆಗೈತಲ್ಲ ಅಂತಂದು ಹೇಳಿ ಆ ಹಾವು ಅನ್ನೋದು ಇರಬಾರ್ದೆ ನಮ್ಮ ಭೂಲೋಕದಾಗ ಅಂತಂದು ಹೇಳಿ ಅವರೊಂದು ಇದನ್ನು ಯಜ್ಞ ರೆಡಿ ಮಾಡ್ತಾರೆ. ಆ ಯಜ್ಞ ಮಾಡಿದ್ರೆ ಹೆಂಗಂತಂದ್ರೆ ಅವ್ರು ಪೂಜೆ ಮಾಡ್ಬೇಕಾರೆ ಭೂಲೋಕದಾಗ ಎಷ್ಟು ಅದಾವ ನೋಡಿ ಹಾವಿಂದ ಸರ್ಪಗಳು, ಇಷ್ಟು ಬಂದು ಆ ಯಜ್ಞದಾಗ ಬಂದು ಸಾಯ್ತಿರ್ತಾವೆ ಇಷ್ಟರು. ಆಮೇಲೆ ಅದು ಏನದು ಏನದು ಸರ್ಪದ ಸಹೋದರ ಅವರು ಇವರು ಆಸ್ತಿಕ ಮಹಾರಾಜರವ್ರೇನು ಮಾಡ್ತಾರೆ ಹಿಂಗೆಲ್ಲ ಸರ್ಪಗಳು ಬಂದು ಸಾಯತಾವಲ್ಲ, ಅದ್ರ ಸಂಬಂಧವ್ರು ಏನಂತಾರೆ ಅವ್ರದ್ದು ವೇಷ ಬದಲಾಯಿಸ್ಕೊಂಡು ಅವ್ರು ಮಹಾರಾಜರ ಕಡೆ ಹೋಗಿ ಏನಂತಾರೆ ಹಿಂಗೆ ಬೇಡ ಅಂದರೆ ನೀವು ಬ್ರಾಹ್ಮಣರಿಗೆ ಫಸ್ಟ್ ಏನಾರ ಕೊಡ್ಬೇಕು ಹಿಂಗೆ ಯಜ್ಞ ಮಾಡ್ಬೇಕಾರೆ ನಮ್ಗೇನು ಕೊಟ್ಟಿಲ್ಲ ಈ ಸರಿ ಏನಂತ ಕೇಳ್ತಾರೆ. ಅದ್ರ ಸಂಬಂಧ ಮಹಾರಾಜರು ಏನಂತ ಹೇಳ್ತಾರೆ ನಿಮ್ಗೆ ಏನು ಬೇಕು ಹೇಳಿ ಕೊಡ್ತೇನಂತಾರೆ, ಇದು ನೀವು ಯಜ್ಞ ಮಾಡತ್ತಿಲ್ಲ ಇದನ್ನು ನಿಲ್ಲಿಸ್ಬಿಡ್ರಿ ಅಂತಾರೆ. ಅವ್ರು ಓಕೆ ಆಯ್ತು ತಗೋ ಅಂತಂದು ಹೇಳಿ ನಿಲ್ಲಿಸ್ತಾರೆ. ಅವ್ರು ಶಾಪ ಕೊಟ್ಟಿರ್ತಾರೆ ನೋಡಿ ಋಷಿ ಮುನಿಯವ್ರ ಪುತ್ರ, ಆ ಶಾಪ ಅವ್ರಿಗೆ ಇನ್ನೂ ಮಾಡ ತಟ್ಟದ್ದು ಬಿಡೋಂಗಿಲ್ಲ. ಅವ್ರ ಅಪ್ಪಗೂ ತಡ್ತೈತಿ, ಅವ್ರ ಮಗುಗೂ ತಡ್ತಿರ್ತೈತಿ. ಅದ್ರ ಸಂಬಂಧ ಇದರಿಂದ ಏನು ಮಾಡ್ಬೇಕನ್ನೋ ಇದನ್ನು ಇದನ್ನು ಮಾಡ್ಬೇಕಂದ್ರೆ ನಮ್ಗೆ ಶಾಪ ತಟ್ಟಬಾರ್ದು ಅಂದ್ರೆ ಅಂತ ಋಷಿ ಮುನಿಯವ್ರಿಗೆ ಕೇಳ್ತಾರೆ. ಅವಾಗ ಋಷಿ ಮುನಿಯವ್ರು ಏನು ಹೇಳ್ತಾರೆ, ನೀವು 500ಕ್ಕಿಂತ ಹೆಚ್ಚು ಗುಡಿಗಳನ್ನ ಕಟ್ಟಬೇಕು ನೀವು ಅಂತಂದು ಹೇಳಿದಾಗ ಆ ಒಂದು ಅಂದರೆ ಭಾಳ ಗುಡಿ ಕಟ್ಟಾರ, ಅದ್ರೊಳಗೆ ಒಂದು ಗುಡಿ ನುಗ್ಗಿಕೆರೆ ಏನು ನುಗ್ಗಿಕೆರೆ ಕೇಳಿ. ಮತ್ತು ಆಮೇಲೆ ಇಲ್ಲಿ ಗುಡಿ ಮ್ಯಾಗ ಯುದ್ಧ ಮಾಡ್ತಾರೆ, ಯುದ್ಧ ಮಾಡಿ ಗುಡಿ ಎಲ್ಲ ನಾಶ ಮಾಡ್ತಾರೆ. ಗುಡಿ ನಾಶ ಮಾಡ್ಬೇಕಾದ್ರೆ ಹನುಮಪ್ಪ ನುಗ್ಗಿಕೆರೆ ಮೂರ್ತಿ ಕಾಪಾಡಕ್ಕೆ ನುಗ್ಗಿಕೆರೆ ಒಳಗೆ ಮುಚ್ಚಿಡ್ತಾರೆ ಅದನ್ನು. ಆ ಮುಚ್ಚಿಡ್ತಾರೆ ಬಟ್ ಅವ್ರಿಗೆ ಅಷ್ಟೇ ಗೊತ್ತಿರ್ತೈತಿ ಯುದ್ಧ ಮಾಡಿದಾಗ ಎಲ್ಲರೂ ಸಾವನ್ನಪ್ತಾರೆ.
ಬಟ್ ನುಗ್ಗಿಕೇರಿ ಮೂರ್ತಿ ಗುಡಿ ಒಳಗೈತೆ ಸರ್, ನೀರೊಳಗೈತೆ ಅಂತ ಹೇಳಿ ವ್ಯಾಸರಿಗೆ ವ್ಯಾಸರ ಕನಸಳಪ್ಪ ಅಂತ ಹೇಳ್ತದೆ ಅದು. ಅವಾಗ ವ್ಯಾಸರು ಬಂದಿಲ್ಲಿ ಗುಡಿ ಎಲ್ಲ ಚೆಕ್ ಮಾಡಿಸ್ದಾಗ ಮೂರ್ತಿ ಸಿಗ್ತೈತಿ. ಮೂರ್ತಿ ಸಿಕ್ಕ ಮ್ಯಾಗ ವ್ಯಾಸರು ಮತ್ತು ಆಮೇಲೆ ಅದನ್ನು ಪುನರ್ಪಿಸ್ತಾರೆ. ಇದನ್ನು ಇದದ ಹಿಸ್ಟ್ರಿ ಇದೆ ನುಗ್ಗಿಕೇರಿದು. ನಾನಂತೂ ಇದದ ಹೆಂಗಿಲ್ಲ, ಮಕ್ಳು ಆಗ್ಲಿಕ್ಕರ ಮದುವೆ ಆಗ್ಲಿಕ್ಕರ ಎಕ್ಸಾಮ್ದಾಗ ಚಲೋ ಆಗ್ಬೇಕಂತಂದ್ರೆ ಎಲ್ಲ ಬಂದು ಇಲ್ಲೇ ಒಂದು ತಾಯ್ತಾದು ಕಟ್ಟೋಕ್ಕಾರೆ, ಇಲ್ಲೇ ತಾಯ್ತಾನು ಕಟ್ತಾರೆ. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗೈತಿ, ನಾನು ಎಕ್ಸ್ಪೀರಿಯೆನ್ಸ್ ಆಗೋದು ಹೋಗಿ ಬರಬೇಕಾರೆ ಅಲ್ಲಿ ಹೇಳ್ತೇನಂತೆ. ಈಗ ನೀವು ನನ್ನ ಕೈ ನೋಡಿದ್ರೆ ಕೈ ಒಳಗೆ ನನಗೆ ಒಂದು ಎರಡು ಅದ, ಒಂದು RSS ಇದೆ, ಆರೆಂಜ್ ಇದು ಒಂದು ಇದನ್ನ ಐತಿ ತಾಯ್ತ, ಇನ್ನೊಂದು ನುಗ್ಗಿಕೇರಿ ಒಳಗೆ ಕಟ್ಟಿದ್ದೇನೆ ಒಂದು ದಾರ ಐತಿ. ಆ ದಾರ ಕಟ್ಕೊಂಡ ಮೇಲೆ ನನಗೆ ಒಂದು ವಾರ ಒಳಗೆ ಏನೇನಾಗೈತಿ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತೇನೆ. ನೀವು ನಂಬ್ರಿ, ನಮ್ಮ ಎಲ್ಲ ಇದನ್ನು ಮಾಡಿರಿ, ಒಳ್ಳೇದಾಕೈತಿ. ಗ್ಯಾ ಭಾಳ ಜನಕ್ಕೆ ಒಳ್ಳೇದಾಕೈತಿ. ಫುಲ್ ಇಲ್ಲಿ ಎರಡು ರೋಡ್, ಒಂದು ಇಲ್ಲಿ ದ್ವಾರ ಬಗ್ಲ ನೋಡಿದಿಲ್ಲ, ದ್ವಾರ ಬಗ್ಲ ಇಲ್ಲಿ ಗಾಡಿ ಹಚ್ಚಿ ನಡ್ಕೊತ ಹೋಗ್ತಾರೆ. ಇಲ್ಲಿ ಕರ ಆಚೆ ಕಡೆ ಅಂದ್ರೆ ಮೇನ್ ರೂಟ್ ಐತೆ ಬರಾಕ, ಆಚೆ ಕಡೆ ಅಂದ್ರೂ ಬರ್ತಾನೆ. ನಾವು ಹಿಂಗೆ ಹುಡುಗರ ಜೊತೆ ಹಂಗೆ ಟೈಮ್ ಪಾಸ್ ಮಾತಾಡ್ಕೊತಾನು ಬರ್ತೈತೆ ಅಂತೇಳಿ ಟೈಮ್ ಸ್ಪೆಂಡ್ ಹಂಗೆ ಆಕೈತೆ ಅಂತ ಇಲ್ಲೇ ಗಾಡಿ ಹಚ್ಚಿ ನಾವು ನಡ್ಕೊತಾನೆ ಹೋಗ್ತೀವಿ. ಇಲ್ಲ ಒಮ್ಮೆ ಹಂಗೆ ಹೋಗೋಣ ಅಂತಂದ್ರೆ ಹಂಗೆ ಹೋಗ್ತೀವಿ, ಡಿಪೆಂಡ್ಸ್. ದಿನ ಲೇಟ್ ಬರ್ತಿದ್ದೀವಲ್ಲ ಅವಾಗ ಗಂದ್ ಕಡಿಮೆ ಇರ್ತದೆ ಅಂತ ನನಗೆ. ಹಾಂ ಪ್ಲೀ ಹೌದಿಲ್ಲ ಅವ್ನ್ ಹೇಳಿಲ್ಲ ಏನೋ. ಹುಡುಗರು ಹಂಗಾರ ನಿಂದ್ರಂಗಿಲ್ವ, ನಾವು ಹೋಗು ಮಾಡಿರ ಹುಡುಗ್ಯಾರ ಆದ್ರೆ ನಿಲ್ತಿದ್ವಿ. ಅಲ್ಲ ಹಂಗಲ್ಲ, ಹೋಗಿ ಕರ್ಕೊಂಡ್ ಬರೋಣ ಅಂದ್ರೆ ಕರ್ಕೊಂಡ್ ಬರೋಣ ನಡಿ. ಗಾಡಿ ಐತಿ, ಪೆಟ್ರೋಲ್ ಐತಿ, ಪಗಾರ ಆಗೈತಿ, ಮನೆಗೆ ಹೋಗೈತಿ ರೊಕ್ಕ. ಎಲ್ಲಿ ಬಂದಾಗ ಆಟ ಚೆಂದ ತಮ್ಮ, ಹೆಂಗ್ ಕಟ್ ಆಗ್ಬಾರ್ದು ಇದು ಕಟ್ ಆಗ್ಬಾರ್ದು. ಯಾರು ಎಲ್ಲರೂ ಒಂದು ಹಾಡು ಇರ್ತೈತೆ ಟೀ ಸರ್ ಸರ್ ಮೇಲೆ ಹಾಕೋನ ಹಾಡು ಯೂಸ್ ಮಾಡ್ಯಾನ ಬ್ಲಾಕ್ ಮಾಡಿಸ್ಬಿಡಿದ್ವಿ ನನ್ನ ವಿಡಿಯೋ ದೋಸ್ತಿ ಹಾಡ್ಸೋದಂದ್ರೆ ಇದಂತಾರ. ಕಾಲೇಜ್ನಾಗ ಯಾವ ಸಿಗ್ತಾನಲ್ಲ ಎಲ್ಲರಿಗೂ 10 ರೂಪಾಯಿ ನಮ್ಮ ಕಡೆ ರಿಪೋರ್ಟ್ ಹೊಡೆದ್ರೆ ಕ್ಯಾಶ್ ಬ್ಯಾಕ್ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋ ದೋಸ್ತನ ಅಕೌಂಟ್ ಬ್ಲಾಕ್ ಮಾಡಕ್ ನಿಂತಾರ ಇವ್ರು. ಬ್ಲಾಕ್ ಆದ್ರನ ರೀಚ್ ಜಲ್ದಿ ಬೆಳಿತೈತೆ ಅಂತ ಗೊತ್ತೈತಿ. ಈ ಲಪಡ ಮಾಡಿಸು ನನ್ನಿಂದ ಒಂದೇ ನುಗ್ಗಿಕೇರಿ ಅಂದ್ರೆ ಅಲ್ಲೇ ಒಂದಷ್ಟು 200-300 meters ಐತಿ, ಇಲ್ಲೇ ರಾಮ ಮಂದಿರನು ಐತಿ 1 kilometer ಅಂದ್ಬಿಡೆ. ಹಿಂಗಲ್ಲ ಆಕ್ಚುಲಿ ಹಿಂಗೆ
ಅದು ಹಿಡ್ಕೊಳಕ್ ಕಂಫರ್ಟ್ ಆಗಲ್ಲ. ನೀರ್ ಆಗ್ಲಿ ಹೋಗ್ಲಿ, ನೀರ ಇಂಪಾರ್ಟೆಂಟ್ ಸಂಡೇ ಸಂಡೇ ನೋಡಿದ್ರ ಅಂದ್ರೆ ಆಯ್ಲೆ ಫ್ರೆಂಡ್ಸ್ ಬಂದ್ರೆ ಶನಿವಾರ ಇದ್ರೆ ಹೇಳ್ದಂಗೆ ಇಡೀ ಧಾರವಾಡ ಈ ಕಡೆ ಆಲ್ಮೋಸ್ಟ್ ಇರ್ತೈತಿಲ್ಲ.
ನಿಮ್ಮ ಮಾಯ್ ತಗಡ್ತಪ್ಪ ಎಟ್ರಲ್ಲಪ್ಪ ಮಾಡ್ತಾನೆ.